ಸಂಪಾದಿಸ್ತಾ ಇರೋ ಒಂದು ಆ ಪ್ರತಿಕ್ರಿಯೆ ಬಹಳ ಸಂತೋಷ ಆಗಿದೆ. ಅನೇಕರು ಕೇಳ್ತಾರೆ ನಿಮ್ಮ ಆ ದಿನಗಳು ಇದು ಏನು ಅಂತ. ಇಟ್ ವಾಸ್ ಎ ಪರ್ಸನಲ್ ಫಿಲಮ್, ಇಟ್ ಈಸ್ ಕಮರ್ಷಿಯಲ್ ಫಿಲ್ಮ್. 10-6 crore ರಿಸ್ಕ್ ತೊಗೊಳ್ಳೋದು ಇದೆಯಲ್ಲ ಯಾವುದೇ ಬಿಸ್ನೆಸ್ನಲ್ಲಿ, ತಮಾಷೆ ಅಲ್ಲ ಅದು. ತೊಗೊಂಡ್ರು ಮತ್ತು ಜನ ಕೈ ಹಿಡಿದ್ರು, ಆತ್ಕೊಂಡ್ರು ಈ ಸಿನಿಮಾನ ಕೈ ಹಿಡಿದ್ರು, ಆತ್ಕೊಂಡ್ರು, ಮುಂದೆ ಒಳ್ಳೊಳ್ಳೆ ಸಿನಿಮಾ ಕೊಡಿ ಅಂತ ಹೇಳಿದ್ರು. ಧನಂಜಯನ್ ಎಷ್ಟು ಇಷ್ಟಪಡ್ತಾರೆ ಅಂತ ಈಗಲೇ ನನಗೆ ಅರ್ಥ ಆಗ್ತಾ ಇರೋದು. ನಾನು ಥಿಯೇಟ್ರ್ಗಳಿಗೆ ಹೋಗೋದಿಲ್ಲ, ಭಾಳ ಜನ ಹೋಗಬೇಕು ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಅಪಾರವಾಗಿ ಇಷ್ಟಪಡ್ತಾರೆ, ಒಬ್ಬರೂ ಧನಂಜಯ ಬಗ್ಗೆ ಒಂದೇ ಒಂದು ನೆಗೆಟಿವ್ ಪದ ಕೂಡ ಬಂದಿಲ್ಲ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಮತ್ತು ಇಲ್ಲಿ ನಮ್ಮ ಗಿರೀಶ್ ಅವರು ಮತ್ತು ನಮ್ಮ ರೋಷನ್ ಇಬ್ಬರು ಸೇರಿ ಮೇನ್ ಆಗಿ ಮಾಡಿದ್ದು ಅಥ್ಲೆಟ್ಸ್. ಇಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಬಂದಿದ್ದಾರೆ, ತುಂಬ ದೊಡ್ಡವರು, ಅದು ಮಹಿಳಾ ಕ್ರಿಕೆಟ್ನಲ್ಲಿ ಇರೋರು. ಮತ್ತು 10 gold medal ತೊಗೊಂಡಿರೋ ಅಥ್ಲೆಟ್ಸ್ಗಳು ಬಂದಿದ್ದಾರೆ, ಪ್ಯಾರಾಲಿಂಪಿಕ್ಸ್ನಲ್ಲಿ ಒಲಿಂಪಿಕ್ ಮೆಡಲ್ ತೊಗೊಂಡಿರೋರು. ಅವ್ರಿಗೋಸ್ಕರ ನೀವು ಬರಬೇಕು ಅಂದಾಗ ನೋಡಪ್ಪ ಹೇಗಿದ್ರು ಗರುಡ ಮಾತ್, ಏನು ಕಷ್ಟ ಆಗಲಿ ಪರವಾಗಿಲ್ಲ, ಅವ್ರನ್ನ ನಾನು ಕರ್ಕೊಂಬರ್ತೀನಿ ಗರುಡಾಚಾರ ಅವ್ರನ್ನ. ಗರುಡಾಚಾರ್ ಆನೆಸ್ಟಾಗಿ ನಿಮ್ಮೆಲ್ರಿಗೂ ಇಟ್ಟಿದ್ದೀನಿ, ನಾವು ಲಾ ಓದಬೇಕಾದ್ರೆ 74-77 ಹಿ ವಾಸ್ ಅವರ್ ಹೀರೋ. ಆಗೆಲ್ಲ ನಾವು ಅಂಡರ್ವರ್ಲ್ಡ್ ಬಂದಿಲ್ಲ, ಏನೂ ಬಂದಿಲ್ಲ. ಬಂದ ಮೇಲೂ ಕೂಡ ಅವ್ರ ಬಗ್ಗೆ ಒಂದೇ ಒಂದು ಅಪಶಬ್ದ, ಇನ್ಕ್ಲೂಡಿಂಗ್ ಜಯರಾಜ್ ಯಾರೂ ಮಾತಾಡ್ತಾ ಇರಲಿಲ್ಲ. ಹಿ ವಾಸ್ ಸಚ್ ಅನ್ ಆಫೀಸರ್. ಯಾರಿಗೂ ಈಗ ನಾವು ಸಿನಿಮಾದಲ್ಲಿ ಹೇಗೆ ತೋರಿಸಿದೀವೋ ಹಾಗೇ ಕರೆಕ್ಟಾಗಿ ತಮ್ಮ ಕೆಲಸ ತಾವು ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನೋಡಿದ್ದೇ ಒಂದು ಸಂತೋಷ ನನಗೆ. ಮತ್ತು ಈ ನ್ಯಾಚುರಲಿ ಅಥ್ಲೀಟ್ಸ್ ಜೊತೆ